ಪ್ರಧಾನಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರೇ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಹಿರಿಯರು ಆದಂಥ ಶ್ರೀ ಆರ್ ವಿ ದೇಶಪಾಂಡೆ ಅವರೇ, ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಶಿವಕುಮಾರ್ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಹರಿಪ್ರಸಾದ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ರೈತರಿಗೆ 3 ಲಕ್ಷದವರೆಗೆ ಬಡ್ಡಿ ರಹಿತವಾಗಿ ಸಾಲ, ಈಗಾಗಲೇ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದರು, ಕರ್ನಾಟಕದ ರೈತರ ಮೇಲೆ 52,000 ಕೋಟಿ ಸಾಲ ಇದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂತ ಸಹಕಾರಿ ಸಂಘಗಳಿಂದ ಕೊಟ್ಟಿರ್ತಕ್ಕಂತ ಸಾಲ 10,730 ಕೋಟಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂತ ರಾಷ್ಟ್ರೀಯ ಬ್ಯಾಂಕ್ಗಳು, ಶೆಡ್ಯೂಲ್ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂತ ಸಾಲ 42,000 ಕೋಟಿ. ನಾನು ನಿಯೋಗ ಕರ್ಕೊಂಡು ಹೋಗಿದ್ದೆ, ಕರ್ನಾಟಕದಲ್ಲಿ ಬರಗಾಲ ಇದೆ, 2015, 2016, 2017 ಭೀಕರವಾದಂತ ಬರಗಾಲ. ನರೇಂದ್ರ ಮೋದಿ ಅವರೇ, ರೈತರ ಸಾಲ ಮನ್ನಾ ಮಾಡಿರಿ, ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಮಾಡ್ತಿದ್ದಾರೆ, ದಯವಿಟ್ಟು ಸಾಲ ಮನ್ನಾ ಮಾಡಿ ಅಂತ ಗುಹಾಗರದ್ರು ಕೂಡ ನರೇಂದ್ರ ಮೋದಿ ಅವರು ಒಪ್ಪಲಿಲ್ಲ. ನಮ್ಮ ನಿಯೋಗದಲ್ಲಿ ಬಂದಿದ್ದಂತ ಜಗದೀಶ್ ಶೆಟ್ಟರು, ಅನಂತ್ ಕುಮಾರ್, ಸದಾನಂದಗೌಡ, ಈಶ್ವರಪ್ಪ, HD ರೇವಣ್ಣ, ಅವಾಗೆಲ್ಲ ಹೇಳಿದೆ ನರೇಂದ್ರ ಮೋದಿ ಅವ್ರಿಗೆ, ನೀವು ಕೂಡ ರಿಕ್ವೆಸ್ಟ್ ಮಾಡ್ರಿ ನಿಮ್ ಪಾರ್ಟಿಯವರು ಅವರು ಅಂತ. ಈ ಗಿರಾಕಿಗಳು ಕರ್ಕೊಂಡು ಹೋಗಿದ್ದವರು ತುಟಿ ಬಿಟ್ಟಿರ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಅವರವ್ರಿಗೆ ಹೇಳಿದ್ರು ಇಲ್ಲಿ ಬರಗಾಲ ವೀಕ್ಷಣೆಗೋಸ್ಕರ ಬಂದಿದ್ರು ಕರ್ನಾಟಕಕ್ಕೆ, ನೀವು ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಸೊಸೈಟಿಗಳು ಕೊಟ್ಟಿರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀನಿ. ಇವತ್ತು 50,000 ರೂಪಾಯಿಗಳಿಗೆ 22,27,000 ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ ನಾನು. ಇದೇ ಇದ್ರಮ್ಮ 2009 ಮಾರ್ಚ್ 30 ವಿಧಾನ ಪರಿಷತ್ನಲ್ಲಿ ಸಾಲ ಮನ್ನಾ ಮಾಡಿ ಎಂದು ಹೇಳಿದಾಗ, ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ. ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ಸಾಲ ಮನ್ನಾ ಮಾಡೋಕ್ಕಾಗಲ್ಲ. ಇದನ್ನ ಹೇಳಿದ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ, ಮುಂದಿನ ಮುಖ್ಯಮಂತ್ರಿ ಅಂತ ಇದ್ದಾರಲ್ಲ ಮಿಸ್ಟರ್ ಯಡಿಯೂರಪ್ಪ, ಇವರಿಗೆ ನರೇಂದ್ರ ಮೋದಿ ಅವರಿಗಾಗ್ಲಿ ಯಡಿಯೂರಪ್ಪ ಅವರಿಗಾಗ್ಲಿ ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದು ಇವತ್ತು ಚರ್ಚಿಸಬೇಕಾಗ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಜನಸಂಖ್ಯೆ 24.1% ಇದ್ದಾರೆ. ನಾವು ಅಭಿವೃದ್ಧಿಯಲ್ಲಿ ಖರ್ಚು ಮಾಡತಕ್ಕಂಥ ಹಣದಲ್ಲಿ 24.1% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹೋಗ್ಬೇಕು ಅಂತೇಳಿ ಕಾನೂನನ್ನ ಮಾಡಿ ಅದು ಲ್ಯಾಪ್ಸ್ ಆಗಬಾರದು ಅಂತೇಳಿ ಅಧಿಕಾರಿಗಳು ಅಸಡ್ಡೆ ತೋರಿಸಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೇಕು ಅಂತೇಳಿ ಕ್ರಾಂತಿಕಾರಿಕವಾದಂತ ಕಾಯ್ದೆಯನ್ನು ಮಾಡಿದವರು ನಾವು.
ಕ್ಷೇತ್ರ ನನಗೆ ತಿಂಡಿ ತಿಂತೀವಿ ಅಂತೇಳಿ ನಾಟಕ ಆಡ್ತಕ್ಕಂಥವ್ರು ಬಿಜೆಪಿ ದಲಿತರಿಗೆ ಅಧಿಕಾರದಲ್ಲಿ ಇದ್ದಾಗ ಅವ್ರ ಮನೆಗೆ ಒಮ್ಮೆ ಕೂಡ ಹೋಗ್ಲಿಲ್ಲ, ಗುಡಿಸಲುಗಳಿಗೆ ಹೋಗ್ಲಿಲ್ಲ, ಸ್ಲಮ್ಗಳಿಗೆ ಹೋಗ್ಲಿಲ್ಲ. ಈಗ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಕಾರ್ಜೋರು ತಿಂಡಿ ತಿನ್ನಕ್ಕೆ ಹೋಗ್ತಾರೆ, ನಾಚಿಕೆ ಆಗಲ್ಲ ಅವ್ರಿಗೆ. ಇವತ್ತು ದಲಿತರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ 1 ಕೋಟಿವರೆಗೆ 24.1% ಮೀಸಲಿಡಬೇಕು ಅಂತೇಳಿ ಕ್ರಾಂತಿಕಾರಿಕವಾದಂತ ಕಾಯ್ದೆಯನ್ನು ತಂದಿರತಕ್ಕಂಥವ್ರು ನಾವು. ಈಗಾಗಲೇ ಟಾಯ್ಲೆಟ್ ಡ್ವೆಲರ್ಸ್ ಆಕ್ಟ್ ಬಗ್ಗೆ ಪ್ರಸ್ತಾಪ ಮಾಡಿದ ಇಲ್ಲಿ ಅಲಕ್ಕಿ ಹೋಟ್ಲಿಗಳು ಕುಡುಬಿಗಳು ಇವರನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿಸ್ಬೇಕು ಅಂತೇಳಿ, ಪರಿಶಿಷ್ಟ ವರ್ಗಕ್ಕೆ ಸೇರಿಸ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿದ್ದೀವಿ. ಇವ್ರಿಗೂ ಕೂಡ ನ್ಯಾಯ ಸಿಗ್ಬೇಕು. ಈ ವರ್ಗದ ಜನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಈ ಕರಾವಳಿ ಪ್ರದೇಶದಲ್ಲಿ ಮೀನುಗಾರರು ಬಹಳ ಜನ ಇದ್ದಾರೆ, ಅವರಿಗೆ ನಾಡ ದೋಣಿ ನಡೆಸ್ತಕ್ಕಂಥವರಿಗೆ ಡೀಸೆಲ್ ಸಬ್ಸಿಡಿ, ಮೀನುಗಾರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ಇನ್ನು ಮುಂದೆ ಬಡ್ಡಿ ರಹಿತವಾದಂತಹ ಸಾಲ ಅಂತಕ್ಕಂಥದ್ದನ್ನ ಈಗಾಗಲೇ ಘೋಷಣೆ ಮಾಡಿದ್ದೇನೆ. ಮಹಿಳೆಯರಿಗೆ ಬಡ್ಡಿ ರಹಿತವಾಗಿ ಸಾಲ, ಸೊಸೈಟಿಗಳಿಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಜಾರಿಗೆ ತಂದಿದ್ದೀವಿ. ಹಾಲಿಗೆ ಯಾರು ಸೊಸೈಟಿಗೆ ಹಾಲು ಕೊಡ್ತಾರೆ, 1 ಲೀಟರ್ ಹಾಲಿಗೆ 5 ರೂಪಾಯಿ ಸಬ್ಸಿಡಿ. ಅನಿಲ ಭಾಗ್ಯ 30 ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಗ್ಯಾಸ್ ಕನೆಕ್ಷನ್, ಸಿಲಿಂಡರ್ ಫ್ರೀ, ಇಗ್ನೈಟರ್ ಫ್ರೀ, ಗ್ಯಾಸ್ ಫ್ರೀ. 1.40 ಲಕ್ಷ ಕುಟುಂಬಗಳಿಗೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ. ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಗೆ ಆಶೀರ್ವಾದ ಮಾಡಬೇಕು ಬೇಡ, ಕೋಮವಾದಿಗಳನ್ನು ಮಾಡ್ತೀರಾ? ಯಾವ ಕಾರಣಕ್ಕೂ ಕೂಡ ಅವರ ಅಧಿಕಾರ ಬರದಂತೆ ನೋಡ್ಕೋಬೇಕು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಪೂರ್ವದಲ್ಲಿ ಸೂರ್ಯ ಹುಟ್ಟಲು ಎಷ್ಟು ಸತ್ಯನೋ ಈ 2018-12 ನಡೀತಕ್ಕಂಥ ಚುನಾವಣೆ ಕಾಂಗ್ರೆಸ್ ಪಕ್ಷ ಸೂರ್ಯನಷ್ಟೇ ಸತ್ಯವಾಗಿ ಅಧಿಕಾರಕ್ಕೆ 100ಕ್ಕೆ 100 ಒಂದೇ ಬರ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೆ. ಅಂಗ ಸಂಬಂಧಿ ಆಗಲಿ ಅಂತ ಕೆಲವರು ಕಾಯ್ತಾರೆ, ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಅಂಗ ಸಂಬಂಧಿ ಆಗಲ್ಲ. ನಮ್ಮ ನಾಡಿನ ಜನ ಅನ್ನ ಕೊಟ್ಟವರನ್ನ, ನೀರು ಕೊಟ್ಟವರನ್ನ, ಸೂರು ಕೊಟ್ಟವರನ್ನ, ವಿದ್ಯೆ ಕೊಟ್ಟವರನ್ನ, ಯಾವತ್ತೂ ಕೂಡ ಕೈ ಬಿಡಲ್ಲ. ಕೈ ಬಿಡ್ತಾರ? ಇವತ್ತು ದೇಶದ ರಾಜಕಾರಣ ಒಂದು ಹೊಸ ತಿರುವು ಸಿಗ್ಬೇಕಾದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ 2019 ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಅಧಿಕಾರ ಬರಬೇಕಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಇಡೀ ದೇಶ ನಿಮ್ ಕಡೆ ನೋಡ್ತಾ ಇದೆ, ನಮ್ ಕಡೆ ನೋಡ್ತಾ ಇದೆ. ನೀವು May 12 ತೆಗೆದುಕೊಳ್ತಕ್ಕಂಥ ನಿರ್ಣಯ ಒಂದು ಐತಿಹಾಸಿಕ ನಿರ್ಣಯ ಆಗ್ತದೆ. ಅಂತಹ ಐತಿಹಾಸಿಕ ನಿರ್ಣಯಕ್ಕೆ ನೀವೆಲ್ಲ ಪಾಲುದಾರರಾಗಬೇಕು ಅಂತೇಳಿ ನಿಮ್ಮನ್ನು ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಿ ನನ್ನ ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕ್ಷೇತ್ರದ ಅಭ್ಯರ್ಥಿ ಶ್ರೀ ಮಣಕಾಲ್ ವೈದ್ಯ ಅವರೇ,
ಸದಸ್ಯರುಗಳೇ, ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಆತ್ಮೀಯ ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರು, ಶ್ರೀ ರಾಹುಲ್ ಗಾಂಧಿಯವರು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೋಡ್ ಶೋ ಮಾಡಿ ಬೆಳಿಗ್ಗೆಯಿಂದ ಈ ಸಾರ್ವಜನಿಕ ಸಭೆಯಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಮೇ 12ನೇ ತಾರೀಕು ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ. ಕರ್ನಾಟಕ ವಿಧಾನಸಭೆಯ ಈ ಚುನಾವಣೆಯಲ್ಲಿ ಮೇಲ್ನೋಟಕ್ಕೆ ಮೂರು ಪಕ್ಷಗಳ ನಡುವೆ ಚುನಾವಣೆ ನಡೀತಾ ಇದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದಿ ಬಿಜೆಪಿಗೆ ಮತ್ತು ಕಾಂಗ್ರೆಸ್ಗೆ ನೇರವಾದಂತ ಸ್ಪರ್ಧೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಜನರು ಬಹಳ ಬುದ್ಧಿವಂತರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ 2013ರಲ್ಲಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತಯಾಚನೆಗೆ ಬಂದಿದ್ದರು. ಆದರೆ ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಉತ್ತರ ಕನ್ನಡದಲ್ಲಿ ಗೆದ್ದದ್ದು ಒಂದೇ ಒಂದು ಸ್ಥಾನ, ಅದು ಶಿರಸಿ. ಮೂರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ದರು. ಎರಡು ಕ್ಷೇತ್ರದಲ್ಲಿ ಪಕ್ಷೇತರರು ಗೆದ್ದರು. ಇಲ್ಲೂ ಕೂಡ ಮಂಕಾರ ವೈದ್ಯ ಅವರು ಪಕ್ಷೇತರರಾಗಿ ನಾನು ಈ ಮಾತನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಭಾರತೀಯ ಜನತಾ ಪಕ್ಷದವರು ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರನ್ನ ಕೋಮುವಾದದ ಪ್ರಯೋಗಾಲಯವನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ಸಿದ್ಧಾಂತ ಆಗಲಿ ವಿಚಾರ ಆಗಲಿ ಜನರ ಮುಂದೆ ಇಡಲಿಕ್ಕೆ ಇಲ್ಲ. ನರೇಂದ್ರ ಮೋದಿಯವರಾಗಲಿ, ಅವರ ಪಕ್ಷದ ಅಧ್ಯಕ್ಷರಾಗಲಿ, ರಾಜ್ಯದ ನಾಯಕರುಗಳಾಗಲಿ, ಯಾರು ಕೂಡ ಜನರ ಸಮಸ್ಯೆಗಳನ್ನು ಅವರು ಪ್ರಸ್ತಾಪ ಮಾಡಲ್ಲ. ಅವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಕೋಮುವಾದದ ವಿಷಬೀಜವನ್ನು ಬಿತ್ತಿ ಜನರ ನಡುವೆ ಗೂಡಿಯನ್ನ, ಗೋಡೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ದೇಶ ಅಂತಕ್ಕಂಥ ಪ್ರೀತಿ ಅಭಿಮಾನ ಇರ್ತದೆ. ನಮ್ಮ ಜನರ ಬಗ್ಗೆ ಗೌರವ ಇರ್ತದೆ. ಆದರೆ ಭಾರತೀಯ ಜನತಾ ಪಕ್ಷದವರು ನಮ್ಮ ಜನರ ಬಗ್ಗೆ ಅವರಿಗೆ ಕಿಂಚಿತ್ತೂ ಕೂಡ ಗೌರವ ಇಲ್ಲ. ಇಲ್ಲಿ ಉಗ್ರಗಾಮಿಗಳಿದ್ದಾರೆ, ಜಿಹಾದಿಗಳಿದ್ದಾರೆ ಅಂತೇಳಿ ಅಪಪ್ರಚಾರವನ್ನ
ಮಾಡಿ ಬೊಬ್ಬೆ ಹೊಡಿತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಮನುಷ್ಯರು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲ ಧರ್ಮಗಳನ್ನ ಎಲ್ಲ ಜಾತಿಯವರನ್ನ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಬುದ್ಧ ಹೇಳದಂತ ವಿಚಾರ, ಬಸವಣ್ಣ ಹೇಳದಂತ ವಿಚಾರ, ಮಹಾತ್ಮ ಗಾಂಧೀಜಿಯವರು ಹೇಳದಂತ ವಿಚಾರ, ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳದಂತ ವಿಚಾರದಲ್ಲಿ ನಂಬಿಕೆ ಇಟ್ಟುಕೊಂಡು, ಸಂವಿಧಾನದಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ಜನರು ಕಳೆದ 5 ವರ್ಷಗಳಲ್ಲಿ ನಾವು ಈ ದಾರಿನಲ್ಲಿ ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಈ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರದ ಈ 5 ವರ್ಷಗಳ ಅವಧಿನಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು, ಎಲ್ಲ ಭಾಷೆಯವರು ಕೂಡ ನೆಮ್ಮದಿಯಿಂದ ಪರಸ್ಪರ ಪ್ರೀತಿ ಗೌರವದಿಂದ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೇವೆ. ಸಮಾಜದ ಸಾಮರಸ್ಯವನ್ನ ಕದಡ್ತಕ್ಕಂಥ ಯಾರೇ ಆಗಲಿ ಅವರ ವಿರುದ್ಧ ನಮ್ಮ ಸರ್ಕಾರ ಕಠಿಣ ಕ್ರಮಗಳನ್ನ ತೆಗೆದುಕೊಂಡಿದೆ, ಮತ್ತೆ ಮುಂದೆನೂ ಕೂಡ ತೆಗೆದುಕೊಳ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ 4 ವರ್ಷಗಳನ್ನ ಪೂರೈಸಿದ್ದಾರೆ. ಇವತ್ತು ದೇಶದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದ ಜನರಿಗೆ ಇವತ್ತು ರಕ್ಷಣೆ ಇಲ್ಲ. ಅವರೆಲ್ಲರೂ ಕೂಡ ಆತಂಕದಿಂದ ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ದಲಿತರ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥ ವಿರೋಧಿ ಕಾಯಿದೆ, ಸುಪ್ರೀಂ ಕೋರ್ಟ್ನವರು ಅದನ್ನು ದುರ್ಬಲಗೊಳಿಸತಕ್ಕಂಥ ತೀರ್ಪನ್ನು ನೀಡಿದ್ದಾರೆ. ಆದರೆ ನರೇಂದ್ರ ಮೋದಿಯವರು ದಲಿತರಿಗೆ ರಕ್ಷಣೆ ಕೊಡ್ತಕ್ಕಂಥ ಯಾವುದೇ ಮಾತನ್ನ ಇವತ್ತಿನವರಿಗೆ ದೇಶದಲ್ಲಿ ಆಡಿಲ್ಲ, ಮೌನವಾಗಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ತಿಳ್ಕೋಬೇಕಾಗ್ತದೆ. ಪ್ರಾಣಿಯ ಚರ್ಮ ಸುಲಿದ್ರು, ಗೋಮಾಂಸ ಮಾರಾಟ ಮಾಡಿದ್ರು, ಗೋಮಾಂಸ ತಿಂದ್ರು ಅಂತಕ್ಕಂಥ ವಿಚಾರಗಳನ್ನು ದೊಡ್ಡ ದೇಶದ ಸಮಸ್ಯೆಗಳು ಅಂತೇಳಿ ಅವುಗಳನ್ನು ಚರ್ಚೆ ಮಾಡಿ ಇವತ್ತು ಅಮಾಯಕ ಜನರಿಗೆ ಕಿರುಕುಳ ಕೊಡ್ತಕ್ಕಂಥ, ಅವರ ಮೇಲೆ ದೌರ್ಜನ್ಯ ಸಿಗ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಈ ಜನರಿಗೆ ರಕ್ಷಣೆ ಸಿಗ್ಬೇಕಾದ್ರೆ, ಪ್ರಜಾಪ್ರಭುತ್ವದ ರಕ್ಷಣೆ ಆಗ್ಬೇಕಾದ್ರೆ, ಸಂವಿಧಾನದ ರಕ್ಷಣೆ ಆಗ್ಬೇಕಾದ್ರೆ, ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೇ ಹೊರತು ಭಾರತೀಯ ಜನತಾ ಪಕ್ಷದ ಕೋಮುವಾದಿ ಪಕ್ಷದಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಪ್ರಕಾರ ನೀವು ತಪ್ಪು ಮಾಡಿದ್ರಿ ಅಂತ ಅನಿಸುತ್ತೆ. ಒಬ್ಬ ಮತಾಂಧ ಮನುಷ್ಯ ವಿರೋಧಿ ವ್ಯಕ್ತಿಯನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಬಾಯಿನಲ್ಲಿರ್ತಕ್ಕಂಥದ್ದು ನಾಲ್ಗೆ ಅಲ್ಲ, ಚರಂಡಿ ನೀರು ಹರಿತಕ್ಕಂಥ ರೀತಿಯಲ್ಲಿ ಅವರು ನಾಲ್ಗೆ ಮಾತಾಡ್ತಾರೆ.
ಇಂಥ ವ್ಯಕ್ತಿಗಳು ಲೋಕಸಭೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು ದುರ್ದೈವ. ನನ್ನ ಪ್ರಕಾರ ಈ ವ್ಯಕ್ತಿ ಗ್ರಾಮ ಪಂಚಾಯತ್ ಸದಸ್ಯನಾಗ್ಲಿಕ್ಕೂ ಕೂಡ ನಾನಾಗಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದೇನೆ. ಇವ್ರ ಬಾಯಿನಲ್ಲಿ ಬರತಕ್ಕಂಥ ಮಾತುಗಳು ದಲಿತರನ್ನ ನಾಯಿಗಳು ಅಂತ ಕರೀತಾರೆ, ಸಾಹಿತಿಗಳನ್ನ ಅವರ ತಂದೆ ತಾಯಿಗಳು ಯಾರು ಅವರಿಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ದಲಿತರ ಬಗ್ಗೆ, ಸಾಹಿತಿಗಳ ಬಗ್ಗೆ, ಬೇರೆ ಧರ್ಮದವರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡತಕ್ಕಂಥ ವ್ಯಕ್ತಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿರ್ಲಿಕ್ಕೆ ಲಾಯಕ ನಾನಾಯಕ ಅಂತಕ್ಕಂಥದ್ದು. ಇನ್ನು ಮುಂದೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ. ಈ ಮಾತುಗಳನ್ನ ಆಡುವಾಗ ಅದವರ ಸ್ವಂತ ಅಭಿಪ್ರಾಯ ಅಲ್ಲ. ಅಮಿತ್ ಶಾ ಒಮ್ಮೆ ಹೇಳಿದ್ರು ಮೈಸೂರಿನಲ್ಲಿ ಬಂದಿದ್ದಾಗ ಒಂದು ದಲಿತರಲ್ಲಿ ಸಂವಾದ, ಆ ಸಂವಾದದಲ್ಲಿ ಒಂದು ಮಾತನ್ನು ಹೇಳಿದ್ರು. ಅಲ್ಲಿ ದಲಿತ ಯುವಕರುಗಳು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಕೇಂದ್ರದ ಮಂತ್ರಿ ಒಬ್ಬ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು ಅಮಿತ್ ಶಾ ಅವರೇ? ಅಮಿತ್ ಶಾ ಹೇಳ್ತಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಸಂಬಂಧ ಇಲ್ಲ. ನಿಮಗೂ ಪಕ್ಷಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲವೇ? ಕೂಡಲೇ ಆ ವ್ಯಕ್ತಿಯನ್ನ ಮಂತ್ರಿಮಂಡಲದಿಂದ ವಜಾ ಮಾಡಿದ್ರೆ ನಿಮ್ಮ ಮಾತಿಗೆ ಗೌರವ ಬರ್ತಾ ಇತ್ತು, ಇಲ್ಲದ್ರೆ ನಿಮ್ಮ ಮಾತಿಗೆ ಯಾವುದೇ ಕಿಮ್ಮತ್ತಿಲ್ಲ ಅಮಿತ್ ಶಾ ಅವರೇ. ಅದಕ್ಕಾಗಿ ದಲಿತರೆಲ್ಲ ಒಂದು ಗಲಾಟೆ ಮಾಡಿದ್ರು. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೆ ಇವರು ಈ ಅಭಿಪ್ರಾಯವನ್ನ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅವರ ಇಡನ್ ಅಜೆಂಡಾ. ಹಾಗಾಗಿ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಭಾರತೀಯರಾದಂಥ ನಮ್ಮೆಲ್ಲರಿಗೂ ಕೂಡ ಆ ಜವಾಬ್ದಾರಿ ಇದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಎಂದೆಂದಿಗೂ ಕೂಡ ಅಧಿಕಾರಕ್ಕೆ ಮಾಡದಂತೆ ತಾವೆಲ್ಲರೂ ಕೂಡ ತೀರ್ಮಾನವನ್ನ May 12 ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾರೆ. 5 ವರ್ಷ ಅಧಿಕಾರದಲ್ಲಿದ್ದರು ಭಾರತೀಯ ಜನತಾ ಪಕ್ಷದವರು 2008 2013 ಒಂದು ಸುಭದ್ರ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈನಲ್ಲಿ. ಮೂರು ಜನ ಮುಖ್ಯಮಂತ್ರಿಗಳಾದರು, ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋಗಿದ್ರೆ ಅದು ಯಡಿಯೂರಪ್ಪ ಅಂತಕ್ಕಂಥದ್ದನ್ನು ತಿಳಿಸಿದ್ದೀನಿ. ಜೈಲಿಗೆ ಹೋದ್ರು, ಕಟ್ಟಾ ಸುಬ್ರಹ್ಮಣ್ಯ ಜೈಲಿಗೆ ಹೋದ್ರು, ಕೃಷ್ಣ ಶೆಟ್ಟಿ ಜೈಲಿಗೆ ಹೋದ್ರು, ಹಾಲಪ್ಪ ಜೈಲಿಗೆ ಹೋದ್ರು, ಇವ್ರನ್ನೆಲ್ಲ ಇಟ್ಕೊಂಡು ನರೇಂದ್ರ ಮೋದಿ ಅಮಿತ್ ಶಾ ಹೇಳ್ತಾರೆ
ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ. ಪಕ್ಕದಲ್ಲಿ ಯಡಿಯೂರಪ್ಪ ಕೂತಿದ್ದ ನೋಡ್ಲಾರು ಭಾರತ. ಈ ಕಡೆ ಕಟ್ಟಾ ಸುಬ್ರಹ್ಮಣ್ಯ ಇದ್ದಾರೆ, ಅವ್ರನ್ನಾದ್ರೂ ನೋಡ್ಬಾರ್ದ? ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ, ಯಾವುದಾದರೂ ಸರ್ಕಾರ ಅಖಂಡ ಮುಕ್ತವಾದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ಭಾರತ ಉಪಾಸಿದ್ದ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಯಡಿಯೂರಪ್ಪ ಅವ್ರಿಗಂತೂ ಇಲ್ಲೇ ಇಲ್ಲ. ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಮುಂದೆ ಅಳಿಗೆ ಇರ್ತಕ್ಕಂಥದ್ದು ಕಳಂಕಿತ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಾ? ಸಂವಿಧಾನಕ್ಕೆ ಗೌರವ ಕೊಟ್ಟು ಕೆಲಸ ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದಂತಕ್ಕಂಥದ್ದು ಚರ್ಚೆ ಆಗ್ತದೆ. 5 ವರ್ಷಗಳಲ್ಲಿ ಏನು ಮಾಡಲಿಲ್ಲ ನರೇಂದ್ರ ಮೋದಿ ಅವರು. 4 ವರ್ಷ ಪ್ರಧಾನಮಂತ್ರಿಯಾಗಿ ಏನು ಮಾಡಲಿಲ್ಲ. ಯುವಕರಿಗೆ 2 ಕೋಟಿ ಹುದ್ದೆಗಳನ್ನು ಕೊಡ್ತೇವೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು 2 ಕೋಟಿ ಪ್ರತಿ ವರ್ಷ 2 ಕೋಟಿ ಅಲ್ಲ 2 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಅನೇಕ ಜನ ಭಟ್ಕಳದವರು, ಉತ್ತರ ಕನ್ನಡ ಜಿಲ್ಲೆಯವರು, ಮಂಗಳೂರಿನವರು, ಉಡುಪಿಯವರು, ಬಹಳ ಜನ ಅರಬ್ಕಟ್ಟಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಜನ. ನಮ್ಮ ರಾಜ್ಯದ ಗೌರವವನ್ನು ಎತ್ತಿ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಜನ ಎನ್ಆರ್ಐಗಳು ಕೂತಿದ್ದಾರೆ, ವೇದಿಕೆ ಮೇಲೆ ಕೂತಿದ್ದಾರೆ. ಇವರೆಲ್ಲ ನಮ್ಮ ನಾಡಿನ ಹೆಮ್ಮೆ, ಕನ್ನಡ ನಾಡಿನ ಹೆಮ್ಮೆ. ಇವತ್ತು ಅನೇಕ ಜನ ಯಾರ್ಯಾರು ಅರಬ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರು, ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲರೂ ಕೂಡ ಕೆಲಸ ಕಳ್ಕೊಂಡು ವಾಪಸ್ ಬರಬೇಕಾದಂತ ಪರಿಸ್ಥಿತಿ ಆಗಿದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಆರ್ಥಿಕ ನೀತಿ ಅಂತಕ್ಕಂಥದ್ದನ್ನು ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಂತ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಬೆಂಬಲಿಸ್ಬೇಕಾ? ಈ ನಾಡಿನ ಜನ ಬೆಂಬಲಿಸ್ಬೇಕಾ? ಮಾಡಬಾರದು. ಅಚ್ಚೇ ನಾಯಕ ಇಷ್ಟೊಂದು ಸುಳ್ಳಿಯಾದಂತ ಯಾವ ಪ್ರಧಾನಮಂತ್ರಿಯೂ ಕೂಡ ಇರಲಿಲ್ಲ. ನರೇಂದ್ರ ಮೋದಿಯವರು ಮಹಾ ಸುಳ್ಳುಗಾರ, ಈ ದೇಶ ಕಂಡಂತ ಮಹಾ ಸುಳ್ಳುಗಾರ ಅಂತಕ್ಕಂಥದ್ದನ್ನ ಇವತ್ತು ನೀವು ನಿರ್ಧರಿಸಬೇಕಾಗ್ತದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರಲ್ಲ 90 ಸ್ಥಾನಗಳಿದ್ದಾವೆ. 19 ಸ್ಥಾನಗಳಲ್ಲಿ ಇವರು ಎಷ್ಟೇ ಕೋಮುವಾದ ವಿಷಬೀಜವನ್ನು ಬಿತ್ತಿದ್ರು ಕೂಡ ನಾವು 13 ಸ್ಥಾನಗಳಲ್ಲಿ ಗೆದ್ದಿದ್ದವು.
ಇಬ್ಬರು ಪಕ್ಷೇತರವಾಗಿ ಗೆದ್ದಿದ್ದರು. ಒಟ್ಟು 15 ಜನ ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಗೆದ್ದಂತವರು. ಬಿಜೆಪಿಯವರು ಗೆದ್ದದ್ದು ಈ ಕೋಮುವಾಗಿ ಪ್ರಯೋಗ ಮಾಡಿ ಪ್ರಯೋಗಾಲಯ ಮಾಡಿಕೊಂಡಿರ್ತಕ್ಕಂಥ ಈ 3 ಜಿಲ್ಲೆಗಳಲ್ಲಿ ಕೇವಲ 4 ಜನರು ಮಾತ್ರ, ಕೇವಲ 4 ಜನ. ಈ ಬಾರಿ ನೀವು ತೀರ್ಮಾನ ಮಾಡಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ಉತ್ತರ ಕನ್ನಡ ಜಿಲ್ಲೆ 0, ಉಡುಪಿ 0, ದಕ್ಷಿಣ ಕನ್ನಡ ಜಿಲ್ಲೆ 0, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6-6 ಗೆಲ್ಲಿಸತಕ್ಕಂತ ತೀರ್ಮಾನವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಡ್ತೀರಿ ಅಲ್ವಾ? ನಾವು ಜನರಿಗೆ ಕೊಟ್ಟಂತ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. 165 ಭರವಸೆಗಳಲ್ಲಿ 160 ಭರವಸೆಗಳನ್ನು ಈಡೇರಿಸಿದ್ದೇವೆ. ಯಾವುದಾದ್ರೂ ನುಡದಂತೆ ನಡೆದ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಿಕೆ. 4 ಕೋಟಿ ಜನರಿಗೆ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೆ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಹೇಳಿ, ಅಮಿತ್ ಶಾ ಹೇಳಿ, ದೇಶದ ಯಾವುದಾದ್ರೂ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಯಾವುದಾದ್ರೂ ರಾಜ್ಯದಲ್ಲಿ ಫ್ರೀಯಾಗಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆಯಾ? ಇಲ್ಲ. ನಾವು ತೀರ್ಮಾನ ಮಾಡಿದ್ದೀವಿ, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಯಾರು ಕೂಡ ಹಸಿರು ಮಲಗಬಾರದು. ಪ್ರತಿಯೊಬ್ಬರು ಕೂಡ 2 ಹೊತ್ತು ಊಟ ಮಾಡಲೇ. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಹಾಲು, 7 ಕೆಜಿ ಅಕ್ಕಿ ಫ್ರೀ, ಬಿಸಿ ಊಟ, ಅಂಗನವಾಡಿಯಲ್ಲಿ ಮೊಟ್ಟೆ, ಇಂದಿರಾ